हेलो फ्रेंड्स, दिस इज राहुल बिनाली। नोड़ता राहुल बिनाली एजुकेशन यूट्यूब चैनल। वीडियो में 10 अंक बहुमुख्य प्रश्न द्वितीय पीयूसी इतिहास गौतम बुद्धन जीवन बोधने विवरी अवंत 10 अंक बहुमुख्य प्रश्न वीडियो पूर्त नोड़े साकु मत ओद आवश्यकते हीगी वीडियो कोने तक नोटी नम चल सब्सक्राइबी नम टेलीग्राम चानल जॉन आगे डिस्क्रिप्शन लिंक डिस्क्रिप्शन होगी टेलीग्राम चैनल होगी जॉइन आगे नडीर आगे वीडियो सिंपल बुद्धन जीवन बोधने चित्री बोधने यी विवरी इंक प्रश्ने फिक्स क्वेश्चन आगे हूं अंक प्रश्न नडीर आगे सीरियस यी बरद्रे हतार सिंपल हेल्ता आज सिंपल आज दैट करेक्टी बरदी ನಾನು ತುಂಬಾ ಸಿಂಪಲ್ ಆಗಿದೆ ನಡಿರಿ ಆಗಿದ್ರೆ ನೋಡೋಣ ಗೌತಮ ಬುದ್ಧ ಅಂತ ಈ ರೀತಿ ಟೈಟಲ್ ಹಾಕಬೇಕು ಮೊದಲಿನಿಂದಾಗಿ ಗೌತಮ ಬುದ್ಧ ಅಂತ ಈ ರೀತಿ ಟೈಟಲ್ ಹಾಕಿ ಓಕೆ ಬೌದ್ಧ ಪೀಠಕ್ಕೆ ಹೇಳ್ತಾ ಇದ್ದೇನೆ ಈಗ ಮೊದಲು ಪೀಠಕ್ಕೆ ಆನಂತರ ಮ್ಯಾಟರ್ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಏನಂತ ಬರೀಬೇಕು ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಕ್ರಿಸ್ತಪೂರ್ವ 563 ರಲ್ಲಿ ನೇಪಾಳದ ಲುಂಬಿನಿ ವನದಲ್ಲಿ ಜನಿಸಿದ ಒಂದು ಸಿಂಪಲ್ ಸಿಂಪಲ್ ಆಗಿದೆ ಮೊದಲ ಹೆಸರು ಸಿದ್ಧಾರ್ಥ ತಂದೆ ಶುದ್ಧೋದನ ಕಪಿಲ ವಸ್ತುವಿನ ಶಾಕ್ಯ ಕುಲದ ರಾಜ ಅಥವಾ ಮುಖಂಡ ಅಂತ ಬರೀರಿ ತಾಯಿ ಮಾಯಾದೇವಿ ಅಥವಾ ಸಿದ್ಧಾರ್ಥನು 7 ದಿನದ ಮಗುವಿದ್ದಾಗ ಮಾಯಾದೇವಿ ಮರಣವಂತಾಳೆ ಅಂದರೆ ಬುದ್ಧ 7 ದಿನ ಇದ್ದಾಗ ಅವನ ತಾಯಿ ಸತ್ತೋಗ್ತಾಳೆ ಅದೇ ರೀತಿಯಾಗಿ ಚಿಕ್ಕಮ್ಮ ಪ್ರಜಾಪತಿ ಗೌತಮಿ ಪೋಷಿಸಿದಳು ಬೆಳೆಸಿದಳು ಸಿದ್ಧಾರ್ಥ ಆದ್ದರಿಂದ ಗೌತಮ ಎಂದು ಹೆಸರು ಪಡೆದ ಆಯ್ತಾ ಸಿದ್ಧಾರ್ಥ ಅತ್ಯಂತ ಸುಖ ಭೋಗಗಳಿಂದ ಬೆಳಿತಾನೆ 16ನೇ ವಯಸ್ಸಿನಲ್ಲಿ ಯಶೋಧರಾಳ ಜೊತೆ ಮದುವೆ ಆಗ್ತಾನೆ ಈತನಿಗೆ ರಾಹುಲ್ ಎಂಬ ಮಗನು ಸಹ ಜನಿಸ್ತಾನೆ ಇದಿಷ್ಟನ ಬರೀಬೇಕು ಪೀಠಿಕೆ ಒಂದು ಭಾಗದಲ್ಲಿ ಪೀಠಿಕಾ ಭಾಗದಲ್ಲಿ ಇನ್ನು ಮೇನ್ ಉತ್ತರದ ಒಂದು ಭಾಗ ಉತ್ತರವನ್ನು ಯಾವಾಗ ಯಾವ ರೀತಿ ಬರೀಬೇಕು ಪೀಠಿಕೆ ಅನ್ನೋದನ್ನು ಒಂದು ಕರೆಕ್ಟಾಗಿ ಪಾಯಿಂಟನ್ನು ಮಾಡಿರಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ ಮಹಾಪರಿತ್ಯಾಗ ಅಂತ ಬರೀಬೇಕು ಮಹಾಪರಿತ್ಯಾಗ ಈ ಮಹಾಪರಿತ್ಯಾಗದಲ್ಲಿ ಏನೇನಾಗುತ್ತೆ ನೋಡೋಣ ಜಾತಕ ಕಥೆಗಳ ಪ್ರಕಾರ ಬುದ್ಧ ಒಂದು ಸಂಜೆ ಅರಮನೆಯಿಂದ ಹೋದಾಗ ಒಬ್ಬ ವೃದ್ಧ ಹೈಲೈಟ್ ಮಾಡಬೇಕು ಅಂಡರ್ಲೈನ್ ಮಾಡಬೇಕು ಇದನ್ನು ರೋಗಿ ಶವಯಾತ್ರೆ ಸನ್ಯಾಸಿಯನ್ನು ಕಾಣ್ತಾನೆ ಮೊದಲು 3 ದೃಶ್ಯಗಳಲ್ಲಿ ಸಿದ್ಧಾರ್ಥ ಕೇವಲ ದುಃಖವನ್ನು ನೋಡಿದರೆ ಕೊನೆಯ ದೃಶ್ಯದಲ್ಲಿ ಸಂತೋಷವನ್ನು ಕಾಣ್ತಾನೆ ಈ 4 ದೃಶ್ಯಗಳ ಪರಿಣಾಮದಿಂದ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಸನ್ಯಾಸಿಯಾಗಿ ಹೆಂಡತಿ ಮಗು ತಾಯಿ ತಂದೆ ರಾಜ್ಯವನ್ನು ತ್ಯಾಗ ಮಾಡ್ತಾನೆ ಅಂತ ಒಂದು ಮಾತು ಸಿಂಪಲ್ ಆಗಿದೆ ಇದನ್ನು ಆರಾಮಾಗಿ ಬರಿಬೋದು ಇದರ ಒಂದು PDFನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇದ್ದಾನೆ ಟೆಲಿಗ್ರಾಮ್ ಯಾವ ರೀತಿ ಜಾಯ್ನ್ ಆಗಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಅಲ್ಲಿ ಹೋಗಿ ಜಾಯ್ನ್ ಆಗಿ ಮಹಾಪರಿತ್ಯಾಗ ಎಂದು ಕರೆಯುವರು ಇದನ್ನೇ ಮಹಾಪರಿತ್ಯಾಗ ಅಂತ ಕರೀತಾರೆ 3ನೇ ಪಾಯಿಂಟ್ 1ನೇ ಪಾಯಿಂಟ್ ಏನು ಪೀಠಿಗೆ 2ನೇ ಪಾಯಿಂಟ್ ಮಹಾಪರಿತ್ಯಾಗ 3ನೇ ಪಾಯಿಂಟ್ ಜ್ಞಾನೋದಯ ಅಂತ ಬರೀರಿ ಜ್ಞಾನೋದಯ ಕೊಟ್ಟಿದ್ದೇನೆ ಜ್ಞಾನೋದಯ ಅಂತ ಬರೀರಿ ಗೌತಮ ಬುದ್ಧ ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರದ ಕೆಳಗೆ ಜ್ಞಾನೋದಯವನ್ನು ಪಡಿತಾನೆ ಬುದ್ಧ ಜ್ಞಾನವನ್ನು ಪಡೆದವನು ಇದರ ಅರ್ಥ ಬುದ್ಧ ಜ್ಞಾನವನ್ನು ಪಡೆದವನು ತಥಾಗತ ಸತ್ಯವನ್ನು ಅರಿತವನು ಎಂಬ ಅರ್ಥ ಎಂದು ಈತ ಹೆಸರಾಗ್ತಾನೆ ಇದನ್ನಿಷ್ಟನ್ನ ಬರೀತೀರಾ ಸಿಂಪಲ್ ಆಗಿರ್ತಕ್ಕಂಥದ್ದು ಏನು ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತಂದರೆ ಇಲ್ಲಿದೆ ನೋಡಿ ಧರ್ಮಚಕ್ರದ ಪ್ರವರ್ತನ ಅಂತ ಒಂದು ಪಾಯಿಂಟನ್ನು ಆ್ಯಡ್ ಮಾಡಿ ಜ್ಞಾನೋದಯ ಪಡೆದಿರ್ತಕ್ಕಂಥ ಬುದ್ಧ ಬನಾರಸ್ ಸಮೀಪದ ಜ್ಞಾನೋದಯ ಪಡೆದಿರತಕ್ಕಂಥ ಬುದ್ಧ ಬನಾರಸ್ ಸಮೀಪದ ಸಾರನಾಥದ ಜಿಂಕೆಯವನದಲ್ಲಿ ತನ್ನ ಮೊದಲ ಪ್ರವಚನವನ್ನು ನೀಡ್ತಾನೆ ಇದಿಷ್ಟನ್ನು ಬರೀತೀರಾ PDFನ್ನು ನೀವು ಕರೆಕ್ಟಾಗಿ ಒಂದು ವಿಡಿಯೋ ನೋಡಿದರೆ ನೀವು ಓದುವಂಥ ಅವಶ್ಯಕತೆನೇ ಇಲ್ಲ ಹೌದು ಧರ್ಮಚಕ್ರದ ಪ್ರವರ್ತನ ಧರ್ಮಚಕ್ರ ತಿರುಗುವಿಕೆ ಎಂದು ಕರೆಯುತ್ತಾರೆ ಇದೇ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ ಇದಿಷ್ಟನ್ನು ಬರೀತೀರ ಓಕೆ ಧರ್ಮಚಕ್ರ ಏನಿದು ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ ಇಲ್ಲಿ ನಾನು ಯಾವುದ್ಯಾವುದನ್ನು ಯೆಲ್ಲೋ ಕಲರಲ್ಲಿ ಹೈಲೈಟ್ ಮಾಡಿದ್ದೇನೆ ಅದನ್ನು ಅಂಡರ್ಲೈನ್ ಮಾಡಲೇಬೇಕು ಅಂದರೆ ಅಟ್ರಾಕ್ಟಿವ್ ಆಗಿ ಕಾಣ್ತದೆ ಹತ್ತಕ್ಕತ್ತಂಗೆ ಕಣ್ಣು ಮುಚ್ಚಿ ಈ ವ್ಯಾಲ್ಯೂಮೀಟರ್ ಕೊಡ್ತಾನೆ ಹೌದಾ ಹೌದು ನೆಕ್ಸ್ಟ್ ನಿರ್ವಾಣ ಅನ್ನುವಂಥ ಒಂದು ಪಾಯಿಂಟನ್ನು ಆ್ಯಡ್ ಮಾಡಬೇಕು ನಿರ್ವಾಣ ಅನ್ನುವಂಥ ಒಂದು ಪಾಯಿಂಟನ್ನು ಆ್ಯಡ್ ಮಾಡಬೇಕು 6ನೇ ಪಾಯಿಂಟ್ ಅಥವಾ 5ನೇ ಪಾಯಿಂಟ್ ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಖುಷಿನಗರದಲ್ಲಿ ನಿರ್ವಾಣವನ್ನು ಹೊಂತಾನೆ ಅಂದರೆ ನಿಧನವಾಗ್ತಾನೆ ಎಡ್ವಿನ್ ಅರ್ನಾಲ್ಡ್ ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಎಡ್ವಿನ್ ಅರ್ನಾಲ್ಡ್ ಎಂಬಾತ ಬುದ್ಧನನ್ನು ಏಷ್ಯಾದ ಜ್ಯೋತಿ ಏಷ್ಯಾದ ಬೆಳಕು ಅಂತ ಕರೀತಾರೆ
ಬುದ್ಧನ ಜನನ ಜ್ಞಾನೋದಯ ನಿರ್ವಾಣ ಮೂರು ಸಂಭವಿಸಿದ್ದು ವೈಶಾಖದ ಮಾಸದ ಶುದ್ಧ ಪೌರ್ಣಮಿಯಂದೇ ಆ ದಿನವು ಬೌದ್ಧ ಪೌರ್ಣಮಿ ಅಂತ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಇದು ಆ್ಯಸ್ ಇಟ್ ಈಸ್ ತುಂಬಾ ಸಿಂಪಲ್ ಆಗಿದೆ ಉತ್ತರ, ಸರಳವಾಗಿ ಆರಾಮಾಗಿ ಬರೀತೀರಾ. ಬುದ್ಧ ತನ್ನ ಅನುಯಾಯಿಗಳಿಗೆ ನಾಲ್ಕು ಮೂಲ ತತ್ವಗಳನ್ನು ಬೋಧಿಸ್ತಾನೆ ಅಥವಾ ಇವುಗಳನ್ನು ಆರ್ಯ ಸತ್ಯಗಳಂತನೂ ಕರೀತಾರೆ. ಎರಡರಲ್ಲಿ ಒಂದನ್ನು ಬರೀರಿ. ಮೊದಲ ನಾಲ್ಕು ತತ್ವ ಸತ್ಯ, ಅಹಿಂಸೆ, ಅಸ್ಥೇಯ, ಅಪರಿಗ್ರಹ. ಆಯಿತಾ, ನಾಲ್ಕು ಆರ್ಯ ಸತ್ಯಗಳನ್ನು ಬೋಧಿಸ್ತಾನೆ. ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಬುದ್ಧನ ನಾಲ್ಕು ಆರ್ಯ ಎರಡು ಆರ್ಯ ಸತ್ಯಗಳನ್ನು ತಿಳಿಸಿ ಅಂತ ಪ್ರಶ್ನೆ ಬರ್ತದೆ ಎರಡಂಕಕ್ಕೆ. ಹೌದು, ಎರಡಂಕಕ್ಕೆ ಪ್ರಶ್ನೆ ಬರ್ತದೆ, ಅದನ್ನು ನೀವು ಇಲ್ಲಿ ನೋಡ್ಕೊಂಬಿಡಿ. ಆಸೆಯ ದುಃಖಕ್ಕೆ ಮೂಲ ಕಾರಣ, ಎಲ್ಲರೂ ಅದನ್ನು ಬಯಹಾಟ್ ಆಗಿಬಿಟ್ಟಿರುತ್ತೆ ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ. ಇನ್ನು ನೆಕ್ಸ್ಟ್ ಮುಗಿದಾ ಹೋಯ್ತು, ಇನ್ನೇನು ಆನ್ಸರ್ ತುಂಬ ದೊಡ್ಡದೇನಿಲ್ಲ. ಆಸೆಯನ್ನು ತೊರೆದರೆ ದುಃಖ ನಿವಾರಣೆ ಆಗ್ತದೆ. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳಿವೆ. ಆ ಅಷ್ಟಾಂಗ ಮಾರ್ಗಗಳಂತಂದರೆ ಎಂಟು ಮಾರ್ಗಗಳಿವೆ. ಯಾವುವು? ಒಳ್ಳೆಯ ನಂಬಿಕೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಸಂಗತಿ. ಇದಿಷ್ಟನ್ನು ಬರೆದು ಉಪಸಂಹಾರವನ್ನು ಹಾಕಬೇಕು. ಉಪಸಂಹಾರವನ್ನು ಏನಂತ ಹಾಕ್ತೀರಾ? ಇಲ್ಲಿ ಇತರೆ ಅಂತ ಇದೆ, ಇಲ್ಲಿ ಉಪಸಂಹಾರ ಅಂತ ಬರೆದ್ಬಿಡಿ. ದೇವರ ಬಗ್ಗೆ ಏನೂ ಹೇಳಲಿಲ್ಲ, ಜಾತಿ ಪದ್ಧತಿ ಇಲ್ಲ. ಇದನ್ನು ಉಪಸಂಹಾರ ಹಾಕಬೇಡಿ. ಇದನ್ನು ಆ್ಯಸ್ ಇಟ್ ಈಸ್ ಯಾವ ರೀತಿ ಇದೆ, ಹಿಂಸೆ ಅಹಿಂಸೆಗೆ ಮಹತ್ವ ನೀಡಿದನು, ತನ್ನ ಸಂಘಕ್ಕೆ ಸ್ತ್ರೀ ಪುರುಷರಿಬ್ಬರಿಗೂ ಅವಕಾಶ ನೀಡಿದನು ಅಂತ ಬರೆದು. ಹಾಗಿದ್ದರೆ ಉಪಸಂಹಾರವನ್ನು ಯಾವ ರೀತಿ ಬರೀಬೇಕು, ಉಪಸಂಹಾರವನ್ನು ಯಾವ ರೀತಿ ಬರೀಬೇಕು ಅಂತಂದರೆ, ಮೇಲಿನ ವಾಕ್ಯಗಳನ್ನು ಗಮನಿಸಿದಾಗ ಸಿಂಪಲ್ ಆಗಿರ್ತಕ್ಕಂಥದ್ದು. ಪಿ ಇಟಿಗೆ ಒನ್ ಮಾರ್ಕ್ಸ್, ಉಪಸಂಹಾರಕ್ಕೆ ಒನ್ ಮಾರ್ಕ್ಸ್. ಉಪಸಂಹಾರವನ್ನು ಕಡೆಗಣಿಸುವಂತಿಲ್ಲ, ಅದನ್ನು ಬರೀಲೇಬೇಕು. ಮೇಲಿನ ವಾಕ್ಯಗಳನ್ನು ಗಮನಿಸಿದಾಗ ಜೀವನ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ನಾವು ಕಾಣಬಹುದು. ನೋಡಿದೆ ಏನು ಬರೀಬೇಕಂತಂದರೆ, ನೆಕ್ಸ್ಟ್ ಲೈನ್, ಒಂದು ಲೈನ್ ಆಲ್ರೆಡಿ ಒಂದೂವರೆ ಲೈನ್ ಆಯಿತಾ, ಇನ್ನೂ ಒಂದೂವರೆ ಲೈನ್ ಏನು ಬರೀಬೇಕಂತಂದರೆ, ಬುದ್ಧನು ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸಿದನು, ಅದರಲ್ಲಿ ಒಳ್ಳೆಯ ಧ್ಯಾನ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಜೀವನೋಪಾಯ, ಇವು ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಬುದ್ಧನು ತನ್ನ 80 ವರ್ಷದಲ್ಲಿ ದೇಶವನ್ನು ಸುತ್ತಿದ ಅಂತ ನೀವು ಏನಾದರೂ ಒಂದು ಇದನ್ನು ಓದಿದ ತಕ್ಷಣ ಒಂದು ಪೂರ್ತಿಯಾಗಿರ್ತಕ್ಕಂಥ ಒಂದು ಸಮಾರೂಪವನ್ನು ಬರೀಬೇಕು. ಇದನ್ನಿಷ್ಟನ್ನು ಬರೆದ್ರೆ ಆರಾಮಾಗಿ ಹತ್ತಕ್ಕೆ ಹತ್ತಂಕ ನೀವು ತೆಗೆದುಕೊಳ್ತೀರ. ಯಾವಾಗ ಪೀಠಿಕೆಗೆ ಒಂದು ಅಂಕ, ಉಪಸಂಹಾರಕ್ಕೆ ಒಂದು ಅಂಕ, ಇನ್ನು ಉಳ್ಕಿದ್ದು 8 ಮಾರ್ಕ್ಸ್ ನಿಮ್ಮ ಮ್ಯಾಟರ್ಗೆ ಇರ್ತದೆ. ಮ್ಯಾಟರ್ ಮತ್ತು ಏನಂತ ಇರಬೇಕಂದ್ರೆ, ಇದು ಪೀಠಿಗೆ, ಇದು ಉಪಸಂಹಾರ, ಮತ್ತು ಎಲ್ಲವುಗಳಿಗೆ ಅಂಡರ್ಲೈನ್ ಮಾಡಬೇಕು. ಈ ರೀತಿ ಅಂಡರ್ಲೈನ್ ಮಾಡಿದಾಗ ನಿಮಗೆ ಉತ್ತಮ ಅಂಕಗಳು. ಹತ್ತಕ್ಕತ್ತಂಕ ಕಡಿಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂತಂದರೆ ಈ 10 ಅಂಕ ಯಾವ ರೀತಿ ಸಿಗುತ್ತೆ ಅನ್ನುವಂಥ ಒಂದು ಪ್ಯಾಟರ್ನನ್ನು ಹೇಳಿಬಿಟ್ಟಿದ್ದೇನೆ. ನಡೀರಿ ಆಗಿದ್ದರೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಗಳನ್ನು ನಾನು ಮಾಡ್ತಾ ಇರ್ತೇನೆ. ಧನ್ಯವಾದ ಸ್ನೇಹಿತರೆ.